ನಾನು ಇಡೀ ಸಬ್ ಇದು ವಿಷಯಾಂತರ ಆಗುತ್ತೆ, ನಾನು ಅದಕ್ಕೆ ವಿಶ್ ಡೈವರ್ಟ್ ಆಗೋಕ್ಕೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇದು ಎಲ್ಲಿಂದ ಶುರುವಾಯಿತು, ಆಮ್ ಆದ್ಮಿ ಪಾರ್ಟಿ ಶುರು ಮಾಡ್ತು, ಅಲ್ಲಿಂದ ಕಾಂಗ್ರೆಸ್ ಅದನ್ನೇ ಜೋಡಿಸ್ಕೊಳ್ತು, ಅವ್ರ ರಿಸಲ್ಟ್ ಆಗಿ ಅದರ ಲಾಭ ಅವ್ರಿಗೆ ಸಿಕ್ತು. ಯುದ್ಧ ನೀತಿ ಅಂತ ಒಂದು ಭಾಗ ಇರುತ್ತೆ, ಯುದ್ಧ ನೀತಿ ಆ ಯುದ್ಧ ನೀತಿಯ ಭಾಗವಾಗಿ ಇರಬೇಕೇ ಹೊರತು ಅದು ಬದುಕಿನ ನೀತಿ ಆಗಬಾರದು. ಬದುಕಿನ ನೀತಿ ಅಂತ ಹೇಳಿದ್ರೆ ಅವರಿಗೆ ಉದ್ಯೋಗ ಸೃಷ್ಟಿ ಮಾಡೋದು, ಮೂಲಸೌಕರ್ಯಗಳ ಆದ್ಯತೆ ಕೊಡೋದು, ಸ್ವಾವಲಂಬಿಯಾಗಿ ಬದುಕೋಂಗೆ ಮಾಡೋದು, ಅದು ನೀತಿ. ನಮ್ಮ ಸರ್ಕಾರ ಆತ್ಮನಿರ್ಭರ ನಿರ್ಭರ ಭಾರತ ಯೋಜನೆಯ ಮೂಲಕ ಪ್ರತಿಯೊಬ್ಬರೂ ಸ್ವಾವಲಂಬಿ ಆಗಬೇಕು ಅನ್ನೋ ರೀತಿಯಲ್ಲಿ ಯೋಜನೆ ರೂಪಿಸಿದೆ. ಮುದ್ರಾ ಯೋಜನೆ ಅಡಿನಲ್ಲೇ ಆ ರೀತಿ ಸ್ವಾವಲಂಬಿ ಬದುಕಿಗೆ ಬೇಕು ನೆರವು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಆ ರೀತಿ ಸ್ವಾವಲಂಬಿ ಬದುಕಿಗೆ ನೆರವು ಕೊಡೋದು ಅದು ಪ್ರಥಮ ಆದ್ಯತೆ ಆಗಬೇಕು. ನಂಬರ್ ಒನ್, ನಮ್ಮ ಓಟು ಇಂಟ್ಯಾಕ್ಟ್ ಆಗಿದೆ, ಆದರೂ ನಾವು ಅಧಿಕಾರ ಕಳ್ಕೊಂಡಿದ್ದೀವಿ. ನಮ್ಮ ಓಟ್ ಕಡಿಮೆ ಆಗಿ ಅಧಿಕಾರ ಕಳ್ಕೊಂಡಿಲ್ಲ, ಅದು ಹಲವು ಕಾರಣಗಳಿಂದಾಗಿ ನಾವು ಅಧಿಕಾರವನ್ನು ಕಳ್ಕೊಂಡಿದ್ದೇವೆ. ಅದು ನಾನು ಇಲ್ಲಿ ವಿಶ್ಲೇಷಣೆ ಮಾಡೋಕ್ಕೆ ಬಯಸೋದಿಲ್ಲ. 2013 ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು, 2014 ಇದೇ ಜನ ಲೋಕಸಭೆಗೆ ಬಿ ಜೆ ಪಿಯನ್ನು ನರೇಂದ್ರ ಮೋದಿಯವರನ್ನ ಬೆಂಬಲಿಸಿದರು. 2018 ಹಂಗ್ ಅಸೆಂಬ್ಲಿಯಾಗಿ ಕಾಂಗ್ರೆಸ್ ದಳ ಒಟ್ಟಾಗಿ ಅಧಿಕಾರ ನಡೆಸಿದರು. 2019 ಲೋಕಸಭೆ ಚುನಾವಣೆ ಬಂದಾಗ ಬಿ ಜೆ ಪಿಗೆ ಒಂದೇ ಒಂದು ಸೀಟು ಬರಲ್ಲ ಅಂತ ಸಿದ್ದರಾಮಯ್ಯನವರು ಮತ್ತು ಕುಮಾರಸ್ವಾಮಿಯವರು ಇಬ್ಬರೂ ಹೇಳಿದರು. ಆದರೆ ಎರಡೂ ಪಕ್ಷಗಳಿಗೆ ಬಂದಿದ್ದು ಒಂದೊಂದೇ ಸೀಟು. ಎರಡೂ ಪಕ್ಷಗಳ ಒಟ್ಟು ಓಟನ್ನು ಕೂಡಿಸಿದಾಗ ಒಂದು ಸೀಟ್ ಬರೋದು ಕೂಡ ಕಷ್ಟ ಇತ್ತು ನಮಗೆ. ಆದರೆ ಹಾಗಾಗಲಿಲ್ಲ, ಜನ ಲೋಕಸಭೆಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮತನ 50% ಎಬೋ ಓಟ್ ಹಾಕಿ ಗೆಲ್ಲಿಸಿದ್ದನ್ನು ನಾವು ನೋಡಿದ್ದೇವೆ. ಹಾಗಾಗಿ ದೇಶ ಗೆಲ್ಲಬೇಕು ಅಂತ ಬಯಸುವವರೆಲ್ಲರೂ ಕೂಡ ಮೋದಿಯವ್ರನ್ನ ಗೆಲ್ಲಿಸ್ತಾರೆ. ದೇಶ ಹಾಳಾದರೂ ಪರವಾಗಿಲ್ಲ ಅನ್ನುವ ಮಾನಸಿಕತೆಯವರು ದೇಶ ಒಡೆಯೋ ಪ್ರಯತ್ನ ಮಾಡ್ತಾನೇ ಇದ್ದಾರೆ. ಅದಕ್ಕೆ ನೀವು ತುಕಡೆ ಗ್ಯಾಂಗ್ಗಳಂತ ಕರಿಬೋದು. ಆದರೆ ದೇಶ ಗೆಲ್ಲಬೇಕು ಅಂತ ಯಾರು ಬಯಸ್ತಾರೋ ಅವರೆಲ್ಲರೂ ಮೋದಿಯವರನ್ನೇ ಗೆಲ್ಲಿಸ್ತಾರೆ, ಬಿ ಜೆ ಪಿನೇ ಗೆಲ್ಲಿಸ್ತಾರೆ.